ಮಹಾನಗರ ಪಾಲಿಕೆ ಪೌರಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗೆ ಆಗ್ರಹಿಸಿ ಕಲಬುರಗಿಯಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು. ಭಾರತ ಕಮ್ಯುನಿಸ್ಟ್ ಪಕ್ಷದ ನೇತೃತ್ವದಲ್ಲಿ ನಗರದ ಜಿಲ್ಲಾಧಿಕಾರಿ ಕಚೇರಿಯ ಎದುರು ರಸ್ತೆಗೆ ಇಳಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ ಪಕ್ಷದ ಕಾರ್ಯಕರ್ತರು ಹಾಗೂ ಮಹಾನಗರ ಪಾಲಿಕೆಯ ಪೌರಕಾರ್ಮಿಕರು ಪಾಲಿಕೆ ಹಾಗೂ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅರೆ ಕೊತ್ತದಾರಿಗಳು ಬರಲಿ, ಅರೆ ಹೊಡೆಯುವವರು ಬರಲಿ, ಅರೆ ಹೊಡೆಯುವವರು ಬರಲಿ, ಪೊಲೀಸ್ ಬರಲಿ, ಜೈಲೆ ಬರಲಿ, ಜೈಲೆ ಬರಲಿ. ಈ ವೇಳೆ ಮಾತನಾಡಿದ ಹೋರಾಟಗಾರ್ತಿ ಕೆ ನೀಲಾ ಅವರು, ಕಲಬುರಗಿ ಮಹಾನಗರವು ದಿನದಿಂದ ದಿನಕ್ಕೆ ಬೆಳೆಯುತ್ತಲೇ ಇದೆ. ನಗರವನ್ನ ಆರೋಗ್ಯ ಪೂರ್ಣವಾಗಿಡುವಲ್ಲಿ ಪೌರ ಕಾರ್ಮಿಕರ ಶ್ರಮವೇ ಪ್ರಧಾನವಾದ್ರೆ ಆದ್ರೆ ಇದನ್ನ ಆಡಳಿತ ವರ್ಗವು ಆದ್ಯತೆಯಾಗಿ ಪರಿಗಣಿಸುತ್ತಿಲ್ಲ ಎಂದು ಆರೋಪಿಸಿದರು. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಪೌರ ಕಾರ್ಮಿಕರ ಹುದ್ದೆಯನ್ನು ಕಾಯಂಗೊಳಿಸಬೇಕು, ಅಗತ್ಯವಿರುವ ಪೌರ ಕಾರ್ಮಿಕರ ನೇಮಕಾತಿಯನ್ನು ಮಾಡಿಕೊಳ್ಳಬೇಕು ಹಾಗೂ ಗುತ್ತಿಗೆ ಪದ್ಧತಿಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ಪೌರ ಕಾರ್ಮಿಕರು ಕೋವಿಡ್ನಂಥ ಸಮಯದೊಳಗೆ ಜೀವದ ಹಂಗನ್ನು ತೊರೆದು ಈ ನಗರವನ್ನು ಜನತೆಯ ತ್ಯಾಜ್ಯವನ್ನು ಎತ್ತಿ ಹಾಕಿ ಸ್ವಚ್ಛ ಮಾಡಿದವರು, ಜೀವದ ಹಂಗು ತೊರೆದು ಕೆಲಸ ಮಾಡ್ತಾ ಇರುವಂಥ ನಮ್ಮ ಪೌರ ಕಾರ್ಮಿಕರಿಗೆ ಇವತ್ತು ಜಿಲ್ಲಾ ಆಡಳಿತ ಮತ್ತು ಸರ್ಕಾರ ಒಡೆದು ಆಳ್ತಾ ಇದ್ದಾರೆ. 4 ವರ್ಷದ ಹಿಂದೆ ಬಂದಂಥ ಆರ್ಡರ್ ಕೊಡಲಿಕ್ಕೆ ತಯಾರಿಲ್ಲ. ಉಳಿದು ಎಲ್ಲರಿಗೂ ಖಾಯಂ ಮಾಡಬೇಕು ಅಂತ ನಾವು ಕೇಳತ್ತೀವಿ. ಎಲ್ಲ ಪೌರ ಕಾರ್ಮಿಕರಿಗೆ ಖಾಯಂ, ಅವರ ನೌಕರಿ ಖಾಯಂ ಮಾಡಲೇಬೇಕು. ಗುತ್ತಿಗೆದಾರಿ ಪದ್ಧತಿ ರದ್ದು ಆಗಬೇಕು. ಕಲಬುರಗಿ ಒಳಗೆ ಒಬ್ಬರೇ ಗುತ್ತಿಗೆದಾರರಿಗೆ ವರ್ಷಗಳಿಂದ ತಂದಾರ. ಆಡಳಿತದವರಿಗೂ ಗೆದ್ದವರಿಗೂ ಗುತ್ತಿಗೆದಾರರಿಗೂ ಒಳ ಒಪ್ಪಂದ ಅದ. ರೊಕ್ಕ ಹೊಡ್ಕೊಳ್ಳೋ ದಂಧೆ ಮಾಡ್ಲತ್ತಾರ. ಹೆಣ್ಣು ಮಕ್ಕಳು ಗಂಡಸು ಮಕ್ಕಳಿಗೆ ಕೇವಲ 12,000 ರೂಪಾಯಿ 13,000 ರೂಪಾಯಿ ಕೊಡ್ಲತ್ತಾರ. ಇದನ್ನು ತೀವ್ರ ವಿರೋಧ ಮಾಡ್ತೀವಿ. ನಾವು ನೇರ ಪಾವತಿ ಕಾರ್ಪೊರೇಷನ್ಲಿಂದ ಆಗಬೇಕು ನಮ್ಮ ಕಾರ್ಮಿಕರಿಗೆ, ಎಲ್ಲಿವರೆಗೆ ಅವ್ರು ಖಾಯಂಆಗೋವರೆಗೆ, ಮತ್ತು ಅಲ್ಲಿವರೆಗೆ ಪ್ರತಿ ತಿಂಗಳು ನೇರ ಪಾವತಿಯಲ್ಲಿ ರೂಪಾಯಿ 31,000 ಕೊಡಬೇಕು. ಇನ್ನು ಈ ಆದೇಶ ಕೊಡೋದು 4 ವರ್ಷದ ಹಿಂದಿನ ಆದೇಶ ಅದಲ್ಲ. ಈ ಕೊಡುವ ಅಧಿಕಾರ ಯಾರ್ದಿತ್ತು? ಕಾರ್ಪೊರೇಷನ್ನ ಕಮಿಷನರ್ದು. ಕಮಿಷನರ್ DC ಅವ್ರ ಮೇಲೆ, DC ಕಮಿಷನರ್ ಮೇಲೆ ಹಾಕಿ ನಮ್ಮ ಪೌರ ಕಾರ್ಮಿಕರಿಗೆ ಬೀದಿಗೆ ಕಳಿಸುವಂಥ ಕೆಲಸ ಮಾಡ್ಯಾರ. ನಾಚಿಕೆ ಬರಬೇಕು ಇವರಿಗೆ. ಅವ್ರ ಕೈಯಿಂದ ರಸ್ತೆ ಸ್ವಚ್ಛ ಮಾಡ್ಕೊಂಡು, ನಾಲಿ ತೆಗೆಸಿ, ಎಲ್ಲ ಕೆಲಸ ಮಾಡಿಸ್ಕೊಂಡು ಅವ್ರು ಉಪವಾಸ ಬೀಳುವಂಗೆ ಮಾಡಿರಿ. ವಯಸ್ಸಾದವರಿಗೆ ಮನೆಯಿಂದ ಹೊರಗೆ ಹೋಗಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಹಾಗಾಗಿ CPIM ಪಕ್ಷ 30 ವರ್ಷದ ಹಿಂದೆನೂ ನಾವು ಕಲಬುರಗಿಯಲ್ಲಿ CITU ನೇತೃತ್ವದಲ್ಲಿ ಬೂಟ್ ಪಾಲಿಶ್ ಮಾಡಿ ನಾವು ಪೌರ ಕಾರ್ಮಿಕರ ಖಾಯಮಾತಿಗಾಗಿ ಹೋರಾಟ ಮಾಡಿ ಗೆದ್ದಿದ್ದೀವಿ ಅವತ್ತಿನ ದಿನ. ಇವತ್ತು ಪುನಃ ನಮ್ಮ ಪೌರ ಕಾರ್ಮಿಕರನ್ನು ಬೀದಿಗೆ ಹಾಕಿದ್ದೀರಿ, ಒಡೆದಾಡ್ತಾ ಇದ್ದೀರಿ, ಗುತ್ತಿಗೆದಾರರ ಜೊತೆ ಸೇರಿ ಶಾಮೀಲಾಗಿದ್ದೀರಿ, ನೀವು ಷಡ್ಯಂತ್ರ ಮಾಡ್ತಾ ಇದ್ದೀರಿ. ನಾವು ಇದನ್ನು ಒಪ್ಪಲ್ಲ. ಹಾಗಾಗಿ ಇವತ್ತಿನ ನಮ್ಮ ಹೋರಾಟ ಆ ಪೌರ ಕಾರ್ಮಿಕರ ಹೋರಾಟಕ್ಕೆ ಬೆಂಬಲಿಸಿ ನಡೆಸ್ತಾ ಇದ್ದೀವಿ. ನಾಡದ್ದು 30ನೇ ತಾರೀಕು ಬೆಂಗಳೂರಲ್ಲಿ ಬೃಹತ್ ನಮ್ಮ ಮುನ್ಸಿಪಲ್ ರಾಜ್ಯ ಮಟ್ಟದ ಹೋರಾಟದ ಪೌರ ಕಾರ್ಮಿಕರ ಹೋರಾಟ ಅದ. ಅಲ್ಲಿ ಸರ್ಕಾರಕ್ಕೆ ನಾವು ಹಿಡಿತೀವಿ. ಕಲಬುರಗಿ ಒಳಗೂ ಇನ್ಚಾರ್ಜ್ ಮಿನಿಸ್ಟರ್ ಅದ, ಬೇರೆ ಬೇರೆ ಮಿನಿಸ್ಟರ್ ಅದ. ನಾವು ಅವರಿಗೆ ಮಾತಾಡಿದ್ದೀವಿ, ಸಮಸ್ಯೆ ಪರಿಹಾರ ಮಾಡ್ತೀವಿ ಅಂತ ಹೇಳಿದಾರ. ಪರಿಹಾರ ಮಾಡೋವರೆಗೂ ಬಿಡಲ್ಲ. ಇವರು ನಮ್ಮ ಸಮಾಜದ ಮುಖ್ಯ ಡಾಕ್ಟರ್. ತಮ್ಮ ಆರೋಗ್ಯ ಕೆಡಿಸ್ಕೊಂಡು ಸಮಾಜದವರ ಆರೋಗ್ಯ ಸರಿ ಇಟ್ಟಂತ ಡಾಕ್ಟರ್ ಇವರು. ಇವರನ್ನ ಪ್ರತಿಭಟನೆಯಲ್ಲಿ ಶ್ರೀಮಂತ್ ಬಿರಾದಾರ್, ಪಾಂಡುರಂಗ ಮಾವಿನಕರ್, ಷಣ್ಬಸಪ್ಪ ಮಮಶೆಟ್ಟಿ, ಸುಧಾಮ ಧನ್ನಿ ಹಾಗೂ ಅನೇಕ ಪೌರ ಕಾರ್ಮಿಕರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್.